ನಮಸ್ಕಾರ ವೀಕ್ಷಕರೇ, ವಿಚಾರ ಧಾರೆಗಳಿಗೊಂದು ವೈಚಾರಿಕ ವೇದಿಕೆ, ಚೈತನ್ಯ ಶೀಲತೆಗಿದು ಚಿಂತನಾತ್ಮಕ ಕಾಣಿಕೆ. ನೀವು ನೋಡ್ತಾ ಇದ್ದೀರಾ ಕನ್ನಡದ ಯೂಟ್ಯೂಬ್ ವಾಹಿನಿ ಚಿಂತನ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾರೆ, ಇಲ್ಲೇ ಕೆಳಗೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋದ ಅಪ್ಡೇಟ್ಸ್ಗಳನ್ನು ಬೇಗ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇದು ಚಿಂತನಶೀಲ ಸಮಾಜಕ್ಕಾಗಿ. ನೀವು ದಂತಕಥೆಗಳನ್ನು ನಂಬುತ್ತೀರಾ ಅಥವಾ ಅವು ಕೇವಲ ಕಪೋಲ ಕಲ್ಪಿತವಾದವು ಸತ್ಯವಲ್ಲ ಎನ್ನುತ್ತೀರಾ? ಆದರೆ ಅವು ನಮ್ಮನ್ನು ರಂಜಿಸುತ್ತವೆ ಮತ್ತು ಏನು ಒಂದು ಒಳ್ಳೆಯ ಸಂದೇಶವನ್ನು ಒಳಗೊಂಡಿರುತ್ತವೆ ಎಂಬುದಂತೂ ಸತ್ಯ. ಮಹಾನ್ ಸಂಗೀತಗಾರರಾಗಿದ್ದ ತಾನ್ಸೇನ್ ಅವರ ಹೆಸರನ್ನು ನೀವೆಲ್ಲರೂ ಕೇಳಿರಬಹುದು. ಅವರ ಬದುಕಿನ ಅನೇಕ ಘಟನೆಗಳು ಇಂದಿಗೂ ದಂತಕಥೆಗಳಾಗಿ ಪ್ರಸ್ತುತದಲ್ಲಿದೆ. ಅದರಲ್ಲೂ ಆತ ರಾತ್ರಿಯ ಹೊತ್ತು ಕತ್ತಲಲ್ಲಿ ಕುಳಿತು ದೀಪಕ ರಾಗಗಳನ್ನು ಹಾಡುತ್ತಿದ್ದರೆ ದೀಪಗಳು ತಾವೇ ತಾವಾಗಿ ಹೊತ್ತಿಕೊಂಡು ಉರಿಯುತ್ತಿದ್ದವು ಎನ್ನುವ ಮಾತು. ಅವರ ಸಮಾಧಿಯ ಬಳಿ ಇರುವ ಹುಳಿ ಮರದ ಹುಳಿ ಮತ್ತು ಎಲೆಯನ್ನು ತಿಂದವರ ಸ್ವರ ಶುದ್ಧಿಯಾಗುತ್ತದೆ ಎನ್ನುವ ಮಾತು, ಇವೆಲ್ಲವೂ ಉತ್ಪ್ರೇಕ್ಷೆಯೇ ಇರಬಹುದು. ಆದರೆ ತಾನ್ಸೇನ್ ಅವರ ಹೆಸರು ಕೇಳಿ ರೋಮಾಂಚನಗೊಳ್ಳದ ಸ್ಫೂರ್ತಿ ಪಡೆಯದ ಸಂಗೀತ ಪ್ರಿಯರು ಇರಲಿಕ್ಕಿಲ್ಲ. ಅವರು ಧೀಮಂತ ಸಂಗೀತಗಾರ, ಕವಿ ಮತ್ತು ರಾಗ ಸೃಷ್ಟಿಕರ್ತ. ಅವರು ಮೊಘಲ್ ಚಕ್ರವರ್ತಿ ಅಕ್ಬರ್ನ ಆಸ್ಥಾನದಲ್ಲಿದ್ದ ನವಮಣಿಗಳಲ್ಲಿ ಒಬ್ಬರಾಗಿರ್ತಾರೆ. ಅಕ್ಬರ್ನ ಮೆಚ್ಚುಗೆಗೂ ಸಹಿತ ಅವರೇ ಪಾತ್ರರಾಗಿರ್ತಾರೆ. ಆತನಿಂದಲೇ ತಾನ್ಸೇನ್ರಂತಹ ಹಾಡುಗಾರ ಮತ್ತೊಬ್ಬನಿಲ್ಲ ಎನ್ನುವಂತಹ ಹೊಗಳಿಕೆಗೂ ಸಹಿತ ಪಾತ್ರರಾಗಿರ್ತಾರೆ. ಅಷ್ಟೇ ಅಲ್ಲ, ಚಕ್ರವರ್ತಿಗೆ ಪರಮಾಪ್ತರು ಸಹಿತ ಅವರೇ ಆಗಿರ್ತಾರೆ. ಬಹುಶಃ ಈ ಎಲ್ಲ ಕಾರಣಗಳಿಂದ ತಾನ್ಸೇನ್ರಲ್ಲಿ ನನ್ನ ಸರಿಸಮಾನರು ಯಾರೂ ಇಲ್ಲ ಅನ್ನುವಂತಹ ಅಹಂಕಾರ ಉಂಟಾಗಿದ್ದಿರಬಹುದು. ಆದರೆ ತಾನ್ಸೇನ್ರಿಗಿಂತಹ ಒಳ್ಳೆಯ ಕಲಾವಿದರು ಸಹಿತ ಇದ್ದರು. ಅವರು ಅಕ್ಬರ್ನ ದರ್ಬಾರಿನಲ್ಲಿ ಇರಲಿಲ್ಲ. ಒಮ್ಮೆ ಸ್ವತಃ ಸಂಗೀತಗಾರರಾದ ವಿಠಲನಾಥ ಜಿ ತಾನ್ಸೇನ್ರನ್ನು ಹಾಡಲಿಕ್ಕಾಗಿ ಆಹ್ವಾನಿಸಿದ್ದರಂತೆ. ತಾನ್ಸೇನ್ ಅವರು ಬಂದು ಚೆನ್ನಾಗಿ ಹಾಡಿದ್ದರಂತೆ. ಅಲ್ಲಿದ್ದಂತಹ ಎಲ್ಲ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಲೆದೂಗ್ತಾ ಇದ್ದರಂತೆ. ಕೊನೆಯಲ್ಲಿ ತಾನ್ಸೇನ್ ಅವರನ್ನು ಗೌರವಿಸುವಾಗ ಅವರಿಗೆ ಫಲತಾಂಬೂಲದ ಜೊತೆಗೆ 500 ಚಿನ್ನದ ವರಹಗಳ ಥೈಲಿಯನ್ನು ಮತ್ತು ಅದರ ಮೇಲೆ ಒಂದು ಕವಡೆಯನ್ನು ಕೊಡಲಾಯಿತಂತೆ. ಬಹುಶಃ 500 ವರಹಗಳನ್ನು ಕಂಡು ತಾನ್ಸೇನ್ ಅವರ ಮುಖ ಅರಳಿರಬೇಕು, ಹಾಗೆಯೇ ಆ ಕವಡೆಗಳನ್ನು ಕಂಡು ಕುತೂಹಲವು ಸಹಿತ ಆಯಿತು. ಅವರು ಆ ಕವಡೆಯ ಕುರಿತು ವಿಠಲನಾಥ ಜಿ ಅವರಲ್ಲಿ ಪ್ರಶ್ನೆಯನ್ನು ಹಾಕ್ತಾರೆ. ಈ ಕವಡೆಯನ್ನು ಕೊಡುತ್ತಿರುವುದರ ಅರ್ಥವೇನು ಅಂತ ಕೇಳ್ತಾರೆ. ಅದಕ್ಕೆ ವಿಠಲನಾಥ ಜಿ ಅವರು ಹೇಳ್ತಾರೆ, ತಾವು ಅಕ್ಬರ್ನ ದರ್ಬಾರಿನ ಗಾಯಕ ಪದವಿಯಲ್ಲಿದ್ದೀರಿ, ಆ ಪದವಿಯನ್ನು ಗೌರವಿಸುವುದಕ್ಕೋಸ್ಕರ 500 ಚಿನ್ನದ ವರಹಗಳನ್ನು ಕೊಡಲಾಗಿದೆ. ನಿಮ್ಮ ಸಂಗೀತಕ್ಕೆ ಅದರ ಮೇಲಿಟ್ಟಿರುವ ಕವಡೆಯ ಬೆಲೆಯನ್ನು ಕೊಡಲಾಗಿದೆ ಅಂತ ಹೇಳ್ತಾರೆ. ಇವರ ಮಾತನ್ನು ಕೇಳಿ ತಾನ್ಸೇನ್ ಅವರಿಗೆ ತುಂಬ ಅವಮಾನ ಆಗುತ್ತೆ. ಅವರು ಸಿಟ್ಟಿನಿಂದ ಮೇಲಕ್ಕೆದ್ದು ಹೇಳ್ತಾರೆ, ನನ್ನ ಸಂಗೀತಕ್ಕೆ ಕವಡೆಯ ಬೆಲೆಯನ್ನು ಕಟ್ಟುವ ನೀವೇಕೆ ನನ್ನಂತೆ ಹಾಡಿ ತೋರಿಸಬಾರದು ಅನ್ನುವಂತಹ ಪಂತಾಹ್ವಾನವನ್ನು ಆ ವಿಠಲನಾಥ ಜಿ ಅವರಿಗೆ ಕೊಡ್ತಾರೆ. ಅವರ ಪಂತಾಹ್ವಾನವನ್ನು ಸ್ವೀಕರಿಸಿದಂತಹ ವಿಠಲ ಜಿ ಅವರು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಬಹಳ ಅತ್ಯುತ್ತಮವಾಗಿ ಹಾಡ್ತಾರೆ. ಅವರು ಅದೆಷ್ಟು ಚೆನ್ನಾಗಿ ಹಾಡಿದರು ಅಂತ ಹೇಳಿದ್ರೆ ತಾನ್ಸೇನ್ ಅವರೇ ಅವರ ಗಾಯನವನ್ನು ಮೆಚ್ಚಿ ತಲೆದೂಗಿದ್ದರಲ್ಲದೆ ಅವರನ್ನು ಅಪ್ಪಿಕೊಂಡು ಗೌರವವನ್ನು ಸೂಚಿಸಿದರಂತೆ. ಕೀರ್ತಿ ರಾಜಗೌರವ ಸಿಕ್ಕ ಮಾತ್ರಕ್ಕೆ ಉಬ್ಬಿ ಹೋಗಬಾರದು ಎನ್ನುವ ಮಾತನ್ನು ಆ ತಾನ್ಸೇನ್ ಅವರು ಅರ್ಥ ಮಾಡಿಕೊಂಡ್ರಂತೆ. ತಾನ್ಸೇನ್, ನನಗಿಂತ ಚೆನ್ನಾಗಿ ಹಾಡುವವರು ಇದ್ದಾರೆ, ನಾನು ಪಡೆದಿರುವ ರಾಜಗೌರವ ಮರ್ಯಾದೆಗೆ ಅಹಂಕಾರದಿಂದ ಉಬ್ಬಿ ಹೋಗಬಾರದು ಎನ್ನುವ ಸತ್ಯ ಅರಿವಾಯಿತು ಅಂತ ಹೇಳ್ತಾರಂತೆ. ನಮಗೂ ಯಾವಾಗಲಾದರೂ ನನ್ನ ಸಮಾನ ಯಾರೂ ಇಲ್ಲ ಅನ್ನುವ ಭ್ರಮೆ ಉಂಟಾದರೆ ಆಗ ತಾನ್ಸೇನ್ ಅವರ ಈ ಕವಡೆಯ ಕಥೆಯನ್ನು ನೆನಪಿಸಿಕೊಳ್ಬೋದಲ್ವಾ ಸ್ನೇಹಿತರೆ? ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅದೇನೇ ಇರ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಇದೇ ಒಂದು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಿಂತನ ಚಾನಲ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಆ ಒಂದು ಪೇಜ್ಗಳಿಗೆ ಭೇಟಿ ನೀಡಿ ಅಲ್ಲಿ ನಾನು ಬರೆಯುವಂತಹ ಕೋಡ್ಸ್ ಆಫ್ ಚಿಂತನದ ಚುಟುಕು ಸಾಲುಗಳನ್ನು ಓದಿ ಇಷ್ಟ ಆದರೆ ಆ ಒಂದು ಪೇಜ್ಗಳನ್ನು ಲೈಕ್ ಮಾಡಿ ಅಂತ ಕೇಳ್ತಾ, ಮುಂದಿನ ವಾರ ಮುಂದಿನ ಒಂದು ಹೊಸ ಚಿಂತನೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಈ ನಿಮ್ಮ ಶ್ರೀಕರ ಮಾಡುವ ಸೈನಿಂಗ್ ಆಫ್.